ಸ್ನೇಹಿತರೆ, ಸಾವಿರಾರು ಕಿಲೋಮೀಟರ್ಗಳ ದೂರವನ್ನು ಕೆಲವೇ ಗಂಟೆಗಳಲ್ಲಿ ಪ್ರಯಾಣಿಸಬೇಕೆಂದರೆ ಅದು ವಿಮಾನಗಳಿಂದ ಮಾತ್ರ ಸಾಧ್ಯ. ವಿಮಾನಗಳಲ್ಲಿ ಪ್ರಯಾಣ ಮಾಡೋದು ಸುರಕ್ಷಿತನಾ ಅಂದರೆ ಇಲ್ಲ. ಕೆಲವು ಬಾರಿ ವಿಮಾನಗಳಲ್ಲೂ ಕೆಲ ತಪ್ಪುಗಳು ನಡೆದು ವಿಮಾನ ಅಪಘಾತವಾಗಿ ನೂರಾರು ಜನ ಸತ್ತು ಹೋಗಿರುವ ಘಟನೆಗಳ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಈ ರೀತಿಯ ದುರ್ಘಟನೆಗಳನ್ನು ನೋಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆದರೆ ಕೆಲವೊಮ್ಮೆ ಕೆಲವರ ಸಮಯ ಪ್ರಜ್ಞೆಯ ಕಾರಣದಿಂದ ಭಾರಿ ಅನಾಹುತಗಳು ಮಿಸ್ ಆಗಿವೆ. ಇವತ್ತಿನ ವಿಡಿಯೋನಲ್ಲಿ ಇಂಥವುದೇ ಒಂದು ಘಟನೆಯ ಬಗ್ಗೆ ಹೇಳ್ತೀನಿ. ಒಂದೇ ಒಂದು ಗ್ಲಾಸ್ ನೀರಿನಿಂದ ಪೈಲಟ್ 81 ಪ್ರಯಾಣಿಕರ ಜೀವವನ್ನು ಕಾಪಾಡಿದ್ದಾನೆ. ಹೌದು ಸ್ನೇಹಿತರೆ, ನಾನು ಹೇಳ್ತಿರೋದು 100% ನಿಜ. ಒಂದು ಗ್ಲಾಸ್ ನೀರಿನಿಂದ 81 ಜನರ ಪ್ರಾಣ ಉಳಿಯಿತು. ಒಂದು ಗ್ಲಾಸ್ ನೀರಿನಿಂದ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಿಮ್ಮ ಮೈಂಡ್ನಲ್ಲಿದೆ ಅಂತ ನನಗೆ ಗೊತ್ತು. ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಮುಂದೆ ವಿಡಿಯೋ ನೋಡೋಕ್ಕೂ ಮುಂಚೆ, ನೀವು ಜೀವನದಲ್ಲಿ ಒಂದು ಬಾರಿ ಆದರೂ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದರೆ ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಎಂಬ ಆಸೆ ನಿಮಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆವತ್ತು 2010 ಸೆಪ್ಟೆಂಬರ್ 7 ರಷ್ಯಾ ಏರ್ಲೈನ್ಸ್ಗೆ ಸೇರಿದ ಅಲ್ರೋಜಾ ಏರ್ಕ್ರಾಫ್ಟ್ 514 ಎಂಬ ವಿಮಾನ ರಷ್ಯಾದ ಉಡಾಚಿ ನಗರದಿಂದ ರಷ್ಯಾ ರಾಜಧಾನಿಯಾದ ಮಾಸ್ಕೋ ನಗರಕ್ಕೆ ಹೋಗಲು ಸಿದ್ಧವಾಯಿತು. ಇದೊಂದು ಡೊಮೆಸ್ಟಿಕ್ ಫ್ಲೈಟ್. ಇದರಲ್ಲಿ 72 ಜನ ಪ್ರಯಾಣಿಕರು, 9 ಜನ ವಿಮಾನ ಸಿಬ್ಬಂದಿಗಳು ಇದ್ದರು. ಈ ವಿಮಾನನ ಆಂಡ್ರಿ ಲಾಮನೋವ್ ಮತ್ತು ಯವಗಿನಿ ನೊವೊಸೆಲೋವ್ ಎಂಬ ಇಬ್ಬರು ಪೈಲಟ್ಗಳು ಫ್ಲೈ ಮಾಡ್ತಾ ಇದ್ದರು. ಇವರಿಬ್ಬರು ತುಂಬಾ ಅನುಭವಿ ಪೈಲಟ್ಗಳು. ವಿಮಾನದಲ್ಲಿದ್ದ ಪ್ರಯಾಣಿಕರಿಗೆ ಇದೊಂದು ನಾರ್ಮಲ್ ಪ್ರಯಾಣ ಆಗಿತ್ತು. ಮುಂದೆ ಕೆಲವೇ ಗಂಟೆಗಳಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ವಿಮಾನ ನಾರ್ಮಲ್ ಆಗಿ ಟೇಕಾಫ್ ಆಗಿದೆ. ಮಾಸ್ಕೋ ಕಡೆಗೆ ವಿಮಾನ ಹೊರಟು ರಷ್ಯಾದ ಚಿಕ್ಕ ನಗರ ಓಸಿಂಗಾಸ್ ಮೇಲೆ ಹೋಗುತ್ತಿದ್ದಾಗ ವಿಮಾನದಲ್ಲಿ ಟೆಕ್ನಿಕಲ್ ಸಮಸ್ಯೆ ಶುರುವಾಗಿದೆ. ಕೆಳಗೆ ನೋಡಿದರೆ ಭೂಮಿಯ ಮೇಲೆ ಕಪ್ಪು ಬಣ್ಣದ ಬಂಡೆಗಳು ಕಾಣಿಸುತ್ತಿದ್ದವು. ಪೈಲಟ್ ಆಂಡ್ರಿ ಈ ವಿಷಯನ ಗಂಭೀರವಾಗಿ ಪರಿಗಣಿಸದೆ ವಿಮಾನ ಓಡಿಸುತ್ತಿದ್ದ. ಆದರೆ ವಿಮಾನ 8 ನಿಮಿಷ ಅಷ್ಟೇ ಪ್ರಯಾಣಿಸಿ ಸಡನ್ ಆಗಿ ವಿಮಾನದ ಒಳಗಿನ ಎಲ್ಲ ಲೈಟ್ಗಳು ಆಫ್ ಆಗಿದೆ. ವಿಮಾನ ಪೂರ್ತಿ ಕತ್ತಲಾಗಿ ಹೋಗಿದೆ. ಪ್ರಯಾಣಿಕರು ಕತ್ತಲನ್ನು ನೋಡಿ ಗಾಬರಿಯಾಗಿದ್ದಾರೆ. ವಿಮಾನದಲ್ಲಿ ಏನು ನಡೆಯಿತು, ಮುಂದೆ ಏನು ನಡೆಯುತ್ತೆ ಅಂತ ಪ್ರಯಾಣಿಕರಿಗೆ ಅರ್ಥ ಆಗಲಿಲ್ಲ. ಆದರೆ ಸಮಸ್ಯೆ ಏನಾಗಿದೆ ಅಂತ ಇಬ್ಬರು ಪೈಲಟ್ಗಳಿಗೂ ಅರ್ಥ ಆಗಿದೆ. ಫ್ಲೈಟ್ ಒಳಗಿದ್ದ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಗಳು ಒಂದೇ ಸಾರಿ ಹಾಳಾಗಿದೆ. ಇವುಗಳನ್ನು ಮತ್ತೆ ಬೇಗನೆ ರಿಪೇರಿ ಮಾಡಲು ಯಾರ ಕೈನಲ್ಲೂ ಸಾಧ್ಯವಿಲ್ಲ. ಇನ್ನು ಅಷ್ಟೇ, ನಮ್ಮ ಕತೆ ಮುಗೀತು, ಈಗ ವಿಮಾನ ಕ್ರ್ಯಾಶ್ ಆಗುತ್ತೆ ಅಂತ ಪೈಲಟ್ಗಳು ಅಂದುಕೊಂಡಿದ್ದಾರೆ. ನ್ಯಾವಿಗೇಷನ್ ಸಿಸ್ಟಮ್ ಆಗಲೇ ಕೆಟ್ಟು ಹೋಗಿತ್ತು. ಆಗಲೇ ಫ್ಲೈಟ್ನ ಫ್ಯೂಯಲ್ ಟ್ಯಾಂಕ್ನಲ್ಲೂ ಪ್ರಾಬ್ಲಮ್ ಶುರುವಾಗಿದೆ. ಅಂದರೆ ಇನ್ನು 30 ನಿಮಿಷ ಮಾತ್ರ ಈ ವಿಮಾನ ಆಕಾಶದಲ್ಲಿ ಹಾರಾಡಬಹುದು. ಮತ್ತೊಂದು ಸಮಸ್ಯೆ ಏನೆಂದರೆ ಆ ಸಮಯದಲ್ಲಿ ವಿಮಾನ ಭೂಮಿಯಿಂದ 34,000 ಅಡಿ ಮೇಲೆ ಪ್ರಯಾಣ ಮಾಡ್ತಾ ಇತ್ತು. ಅಷ್ಟು ಎತ್ತರದಿಂದ ಏರ್ಪೋರ್ಟ್ ಅಥವಾ ಸೇಫ್ ಲ್ಯಾಂಡಿಂಗ್ ಜಾಗನ ನೋಡೋದು, ಊಹೆ ಮಾಡೋದು ಖಂಡಿತ ಸಾಧ್ಯವಿಲ್ಲ. ವಿಮಾನನ ಲ್ಯಾಂಡಿಂಗ್ ಮಾಡಬೇಕಂದ್ರೆ ಮೊದಲು ವಿಮಾನನ ಸ್ವಲ್ಪ ಕೆಳಗೆ ತರಬೇಕು. ಆಗ ಭೂಮಿಯ ಮೇಲೆ ಎಲ್ಲಾದರೂ ಖಾಲಿ ಪ್ರದೇಶದಲ್ಲಿ ಲ್ಯಾಂಡ್ ಮಾಡುವ ಅವಕಾಶ ಇತ್ತು. ಇಲ್ಲಿ ಮತ್ತೊಂದು ಚಾಲೆಂಜ್ ಕೂಡ ಇದೆ. ವಿಮಾನನ ಕೆಳಗೆ ತರಬೇಕಂದ್ರೆ ಒಂದು ಸರಿಯಾದ ಆ್ಯಂಗಲ್ನಲ್ಲಿ ಮಾತ್ರ ಇಳಿಸಬೇಕು. ಏಕೆಂದರೆ ಹಾಗೆ ಕೆಳಗೆ ವಿಮಾನ ಇಳಿಸೋದು ಸಾಧ್ಯವೇ ಇಲ್ಲ. ಆದರೆ ಈ ಆ್ಯಂಗಲ್ನ ಸೆಟ್ ಮಾಡಲು ಆಗಲೇ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳೆಲ್ಲ ಕೆಟ್ಟು ಹೋಗಿತ್ತು. ಆದರೆ ಆಗ ಅಲ್ಲಿ ಒಂದು ಚಮತ್ಕಾರ ನಡೆಯಿತು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಇಬ್ಬರು ಪೈಲಟ್ಗಳು ಏನು ಮಾಡಿದ್ರು ಅಂತ ನೋಡಿದ್ರೆ ನಿಮ್ಮ ಮೈ ಜುಮ್ ಅನ್ನುತ್ತೆ. ಹೌದು, ಪೈಲಟ್ ಒಬ್ಬ ವಿಮಾನ ಸಿಬ್ಬಂದಿನ ಕರೆದು ಒಂದು ಗ್ಲಾಸ್ ನೀರು ತಗೊಂಡು ಬಾ ಅಂತ ಹೇಳಿದ್ದಾನೆ. ನಂತರ ಆ ಗ್ಲಾಸ್ ನೀರನ್ನು ಕಂಟ್ರೋಲ್ ಪ್ಯಾನಲ್ ಮೇಲೆ ಪೈಲಟ್ ಇಟ್ಟಿದ್ದಾನೆ. ಆಮೇಲೆ ವಿಮಾನನ ಕೆಳಗೆ ಆ್ಯಂಗಲ್ ಮಾಡಿ ಇಳಿಸಲು ಸ್ಟಾರ್ಟ್ ಮಾಡಿದ್ದಾರೆ. ಆಗ ಗ್ಲಾಸ್ನಲ್ಲಿದ್ದ ನೀರು ಒಂದು ಕಡೆ ವಾಲಿದೆ. ಈ ರೀತಿಯಾಗಿ ಗ್ಲಾಸ್ನಲ್ಲಿದ್ದ ನೀರಿನ ಆಧಾರದ ಮೇಲೆ ಫ್ಲೈಟ್ ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ ಊಹೆ ಮಾಡಿ ವಿಮಾನ ಭೂಮಿಯ ಕಡೆಗೆ ಓಡಿಸುತ್ತಾ ಬಂದಿದ್ದಾರೆ. ಫ್ರೆಂಡ್ಸ್, ಇಂಥ ಟೆನ್ಷನ್ ಸಮಯದಲ್ಲಿ ಆ ಪೈಲಟ್ಗಳು ತೋರಿಸಿದ ಸಮಯ ಸ್ಫೂರ್ತಿಗೆ ಖಂಡಿತ ಹ್ಯಾಟ್ಸ್ ಆಫ್ ಹೇಳಲೇಬೇಕು. 81 ಜನರ ಜೀವ ಮಾಡಿದ್ದು ರಿಸ್ಕಿ ಕೆಲಸ. ಈ ವಿಮಾನ 9,000 ಅಡಿಗಳ ತನಕ ಕೆಳಗೆ ಬಂದಿತ್ತು. ಇಲ್ಲಿಂದ ಪೈಲಟ್ಗಳಿಗೆ ಕೆಳಗಿನ ಭೂಮಿ ನೀಟಾಗಿ ಕಾಣಿಸ್ತಾ ಇತ್ತು. ಆದರೆ ಇರಿ, ಇನ್ನೂ ಸ್ಟೋರಿ ಮುಗ್ದಿಲ್ಲ. ಆಮೇಲೆ ವಿಮಾನದ ಅದೃಷ್ಟ ನೋಡಿ. ವಿಮಾನ ಕೆಳಗೆ ಇಳಿಯುವಾಗ ರಷ್ಯಾದ ಚಿಕ್ಕ ನಗರ ಉಸ್ಮಾನಗರದ ಮೇಲೆ ಹಾರಾಡುತ್ತಿತ್ತು. ಈ ನಗರದಲ್ಲಿ ಒಂದು ಹಳೆ ಏರ್ಪೋರ್ಟ್ ಇದೆ. ಈ ಏರ್ಪೋರ್ಟ್ ಭಾಳ ದಿನಗಳಿಂದ ಖಾಲಿಯಾಗಿ ಬಿದ್ದಿತ್ತು. ಆದರೆ ಈ ಏರ್ಪೋರ್ಟ್ನ ಚೆನ್ನಾಗಿ ನೋಡಿಕೊಳ್ಳುವ ಒಬ್ಬ ವ್ಯಕ್ತಿ ಇದ್ದ. ಈತ ಏರ್ಪೋರ್ಟ್ನಲ್ಲಿ ಮೊದಲು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈತನಿಗೆ ಏರ್ಪೋರ್ಟ್ನ ರನ್ವೇಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಈಗ ವಿಮಾನ ಅಪಘಾತ ಆಗಬೇಕಿದ್ದ ಸಮಯಕ್ಕೆ ಈತ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಈತನಿಗೆ ವಿಮಾನಗಳ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದುದರಿಂದ ಈ ಏರ್ಪೋರ್ಟ್ನಲ್ಲಿ ವಿಮಾನಗಳು ಹಾರಾಡದಿದ್ದರೂ ಏರ್ಪೋರ್ಟ್ ಬಂದಾಗಿದ್ದರೂ ರನ್ವೇಗಳನ್ನು ಆವಾಗವಾಗ ಈತ ಕ್ಲೀನ್ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಖುದ್ದು ತಾನೇ ರನ್ವೇ ಮೇಲೆ ಪೇಂಟ್ ಮಾಡುತ್ತಿದ್ದ. ಬಿಡುವಾಗಿದ್ದಾಗ ವಿಮಾನಗಳ ಮೇಲೆ ಈತನಿಗೆ ಇದ್ದ ಆಸಕ್ತಿಯ ಕಾರಣದಿಂದ ಈತ ಈ ರೀತಿ ಮಾಡ್ತಾ ಇದ್ದ. ಈತನ ಈ ಕೆಲಸದಿಂದ ಆವತ್ತು ಒಂದು ಅದ್ಭುತ ನಡೆಯಿತು. ಮಾರ್ಕಿಂಗ್ನ ಕಾರಣದಿಂದ ಪೈಲಟ್ಗಳು ಏರ್ಪೋರ್ಟ್ನ ಈಸಿಯಾಗಿ ಗುರುತು ಹಿಡಿದಿದ್ದಾರೆ. ಈ ರನ್ವೇ ಮೇಲೆ ಲ್ಯಾಂಡಿಂಗ್ ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಲ್ಯಾಂಡಿಂಗ್ ಫೇಲ್ ಆಗಿದೆ. ಆ ಸಮಯದಲ್ಲಿ ವಿಮಾನದಲ್ಲಿದ್ದ ಪ್ರಯಾಣಿಕರಿಗೆ ಪೈಲಟ್ಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ವಿಮಾನ ತುಂಬ ಸ್ಪೀಡಾಗಿ ಲ್ಯಾಂಡ್ ಆಗುತ್ತೆ, ಏನೇ ನಡೆದರೂ ಎಲ್ಲರೂ ರೆಡಿಯಾಗಿರಿ ಅಂತ
ಪೈಲಟ್ ಹೇಳಿದ್ದರು, ಅಬ್ಬಬ್ಬಾ ಪೈಲಟ್ ಒಬ್ಬ ಈ ರೀತಿ ಹೇಳಿದಾಗ ವಿಮಾನದಲ್ಲಿ ಕೂತಿದ್ದವರ ಪರಿಸ್ಥಿತಿ ಏನಾಗಬೇಡ, ಒಮ್ಮೆ ಊಹಿಸಿ ಫ್ರೆಂಡ್ಸ್, ಕೆಲ ಕ್ಷಣಗಳಲ್ಲಿ ಸತ್ತು ಹೋಗ್ತೀವಿ ಅನ್ನೋ ಭಯ, ಮತ್ತೊಂದು ಕಡೆ ಅವರ ಕುಟುಂಬ ನೆನಪಾಗಿ ಎಷ್ಟು ಕಣ್ಣೀರು ಹಾಕ್ತಾರೆ ಅಲ್ವಾ. ಆದರೆ ಎರಡು ಬಾರಿ ಲ್ಯಾಂಡಿಂಗ್ ಫೇಲ್ ಆದರೂ ಮೂರನೇ ಬಾರಿಗೆ ಛಲ ಬಿಡದ ತಿರುವಿಕ್ರಮನಂತೆ ಆ ಇಬ್ಬರು ಪೈಲಟ್ಗಳು ಯಶಸ್ವಿಯಾಗಿ ವಿಮಾನನ ರನ್ವೇ ಮೇಲೆ ಲ್ಯಾಂಡಿಂಗ್ ಮಾಡಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಾವು ಆ ವಿಮಾನದ ಅದೃಷ್ಟದ ಬಗ್ಗೆನೂ ಮಾತಾಡಬೇಕು. ಮೊದಲು ವಿಮಾನದ ಎಲೆಕ್ಟ್ರಾನಿಕ್ ಸಿಸ್ಟಮ್ ಎಲ್ಲ ಫೇಲ್ ಆಗಿದೆ, ಆದರೆ ಒಂದು ಗ್ಲಾಸ್ ನೀರಿನ ಸಹಾಯದಿಂದ ವಿಮಾನನ ಕೆಳಗೆ ಇಳಿಸಿದ್ದಾರೆ. ಆನಂತರ ಯಾರೋ ಅಪರಿಚಿತ ವ್ಯಕ್ತಿ ತನಗಿದ್ದ ವಿಮಾನಗಳ ಶೋಕಿಯಿಂದ ಮುಚ್ಚಿ ಹೋಗಿದ್ದ ಏರ್ಪೋರ್ಟ್ನ ರನ್ವೇನ ಕ್ಲೀನ್ ಮಾಡಿದ ಕಾರಣದಿಂದ ಇದು ಪೈಲಟ್ಗಳ ಕಣ್ಣಿಗೆ ಬಿದ್ದಿದೆ. ಕೊನೆಗೆ ಎರಡು ಬಾರಿ ಲ್ಯಾಂಡಿಂಗ್ ಫೇಲ್ ಆಗಿ ಮೂರನೇ ಬಾರಿಗೆ ಸುರಕ್ಷಿತವಾಗಿ ವಿಮಾನ ಲ್ಯಾಂಡಿಂಗ್ ಮಾಡಿದ್ದಾರೆ. ನಿಜ ಹೇಳಬೇಕಂದ್ರೆ ಈ ವಿಮಾನ ಕ್ರ್ಯಾಶ್ ಆಗಲೇಬೇಕಿತ್ತು, 81 ಜನ ಸಾಯಲೇಬೇಕಿತ್ತು. ಆದರೆ ಪೈಲಟ್ಗಳ ಸಮಯ ಸ್ಫೂರ್ತಿ ಜಾಗ್ರತೆಯ ಕಾರಣದಿಂದ ಈ 81 ಜನರ ಪ್ರಾಣ ಉಳಿದಿದೆ. ವಿಮಾನ ಸೇಫಾಗಿ ಲ್ಯಾಂಡ್ ಆಗಿದೆ. ಈ ಪೈಲಟ್ಗಳು ವಿಮಾನ ಲ್ಯಾಂಡ್ ಆದ ಬಳಿಕ ಹೀರೋಗಳಾಗಿದ್ದಾರೆ. ಆದರೆ ಒಂದು ಗ್ಲಾಸ್ ನೀರನ್ನು ಈ ರೀತಿಯೂ ಬಳಸಿಕೊಳ್ಳಬಹುದಾ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ. ಹಾಗೆ ಉಪಯೋಗ ಇಲ್ಲದಿದ್ದರೂ ರನ್ವೇಗಳನ್ನು ನೀಟಾಗಿ ಇಟ್ಟುಕೊಂಡಿದ್ದ ಆ ವ್ಯಕ್ತಿನ ಕೂಡ ಎಲ್ಲರೂ ಅಗಳಲೇಬೇಕು. ಈ ಟ್ರಿಪ್ ಆ ವಿಮಾನ ಹತ್ತಿದ ಪ್ರಯಾಣಿಕರ ಮತ್ತು ಇಬ್ಬರು ಪೈಲಟ್ಗಳ ಜೀವನದಲ್ಲಿ ಎಂದೂ ಮರೆಯಲಾಗದ ದುಸ್ವಪ್ನವಾಗಿ ಉಳಿದುಕೊಂಡಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ.